ಚಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಪುಷ್ಟಿ ಕೊಟ್ಟ. ಏನಂತ ಹೇಳ್ದ ಅಂತಂದ್ರೆ, ಆ ಮುನಿ ಎಮ್ ಎಲ್ ಎ ಮುನ್ರದ್ದ ನಮ್ಮನ್ನ ನನ್ನಮ್ಮ ತನ್ನ ಹೆಂಡತಿನ ಕೂಡಾಕ್ಬಿಟ್ಟಿದ್ದ, ಕೂಡಾಕಿದಾಗ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚಲುವರಾಜು ಪುಷ್ಟಿ ಕೊಟ್ಟ, ಪಾಸಿಬಲಿ ಸತ್ಯ ಹೇಳಿದನೆ ಅಂತ ನಮ್ಮ ನಂಬಿಕೆ. ನಮಗೆ ಸತ್ಯ, ಯಾಕಂದರೆ ಸಿ ನಾವು ಇರಲಿಲ್ಲ ರೂಮಲ್ಲಿ, ನಾವು ಇರಲಿಲ್ಲ, ಬಟ್ ಆತ ಸತ್ಯ ಹೇಳಿದಾನಂತ ನಂಬಿಕೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಕನ್ಫರ್ಮ್ ಯಾಕೆ ಅಂದರೆ, ಮುನಿ ಛತ್ರಿ ಅವನಿಗೆ ಕಾನ್ಸ್ಪಿರಸಿ ಮಾಡೋದು, ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ. ಆಮೇಲೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನನ್ನ ಕ್ಲೈಂಟ್ ಒಬ್ಳಿದ್ಲು, ಆಕಿಂದು ವಿದ್ಯಾ ಹಿರಿಯಮಠ್, ಆಕೆ ನನ್ನ ಕ್ಲೈಂಟು 3 ವರ್ಷ ಮುಂಚೆ ನಾನೇ ಆಕೆ ಕೇಸನ್ನು ಫೈಲ್ ಮಾಡಿದ್ದು. ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತು ಆ್ಯಂಡ್ ಗ್ಯಾಂಗ್ ಏನು ಮಾಡೋದು ಅಂತ. ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿಯೊಬ್ಬ ಪಿಂಪ್ ಅಂತ ಹೇಳಿದ್ದೆ, ಹೆಣ್ಮಕ್ಳನ್ನ ಬಳಸ್ತಾನೆ, ಹೆಣ್ಮಕ್ಳು ಗ್ಯಾಂಗನ್ನು ಬಳಸ್ತಾನೆ, ಗಂಡಸರನ್ನು ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದೆ. ಕಾರಣ ಯಾಕೆ ಅಂತಂದರೆ, ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ಹಿರಿಯಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದರೆ, ಮೋಸ್ಟ್ ಪ್ರಾಬಲಿ ನಮ್ಮ ಮನೆಯಲ್ಲೇ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ. ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರಿಯಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇವ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನು, ವಿಡಿಯೋಗಳನ್ನು ಡೆಸಿಗ್ನೇಟ್ ಮಾಡಿ, ಮಿಕ್ಸಿಂಗ್ ಮಾಡಿ, ಅಂದರೆ ಯು ವಾಂಟ್ ಟು ಫ್ರೇಮ್ ಅರ್ ಆಸ್ ಎ ಪ್ರಾಸ್ಟಿಟ್ಯೂಟ್, ಅಂದರೆ ಹಣಕ್ಕೆ ಬರುವ, ದೇಹ ಸುಖ ಕೊಡುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡಲಿಕ್ಕೆ ಟ್ರೈ ಮಾಡಿದ. ಸೊ ಹಾಗಾಗಿ ವಿದ್ಯಾಶಿಕಾಂತ್ ಮೀನ್ ವಿದ್ಯಾ ಹಿರಿಯಮಠದ ಕೂಡ ಈ ಒಂದು ಕೇಸಲ್ಲಿ, ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡಲಿಕ್ಕೆ ನಮಗೆ ಅಂದರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನೊಂದು ವಿಚಾರ, ನಮಗೆ ತುಂಬ ಡೌಟ್ ಇರೋದು ಎಲ್ಲಿ ಅಂತಂದರೆ, ಒಂದು ಆ ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ತುಂಬ ಬೇಜಾರಿದೆ. ಎಲ್ಲ ಹೇಳ್ತಾರೆ ಮೆಸೇಜ್ ಕಳಿಸ್ರಿ, ಮೆಸೇಜ್ ಕಳಿಸಿದ್ರೆ ಪೊಲೀಸರು ಇದ್ದಾರೆ, ಎಫ್ ಐ ಆರ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ, ನಾವ್ಯಾರಿ ಕೊಲೆ ಮಾಡೋಕ್ಕೆ, ಅವನ ಅದಕ್ಕಿಂತ ಕೆಟ್ಟದ್ದು ಮಾಡೋ ಯಾರು ಇಲ್ವ? ಪ್ರಜ್ವಲ್ ಇಲ್ವಾ? ಪ್ರಜ್ವಲ್ ಏನು ಮಾಡ್ದ, ಏನು ಮಾಡಿದ್ವಿ ಪ್ರಜ್ವಲ್ಗೆ? ವಿ ಐ ಪಿ ಗಾಡಿನಲ್ಲಿ ಸುತ್ತಾಡಿಸ್ತಾ ಇದ್ದೀವಿ, ವಿ ಐ ಪಿ ಸೆಕ್ಯೂರಿಟಿನಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು, ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ. ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ. ಯಾಕೆಂತಂದರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವಯಲೆನ್ಸ್ ಫೈಟ್, ಅಂದರೆ ಅಹಿಂಸಾವಾದಿಂದ ಇಟ್ಕೊಂಡು ಫೈಟ್ ಮಾಡೋದ್ರಿಂದ ನಡೆದ್ರಿಂದ. ಅಂದರೆ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದನಲ್ಲ, ಆಗ ಮತ್ತು ದರ್ಶನ್ಗೆ ಬರೋ ಸಮಯ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕೆಂತಂದರೆ ಆ ದರ್ಶನ್ ಬರೋವರೆಗೂ ಬಿದ್ದಂಥ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತೊಗೊಂಡೋಗಿದೆ. ಸೊ ನಮ್ಮ ಕ್ವಾಂಟಮ್ ಏನು ಅಂತಂದರೆ, ವಾಟ್ ಈಸ್ ದ ಡೆತ್ ರೇಟ್ ಈಚ್ ಒದೆ, ಅಂದರೆ ಬಿದ್ದಂಥ ಪ್ರತಿಯೊಂದು ಒದೆ, ಕೊಟ್ಟಂಥ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ಕೊಂಡೋಗಿದೆ ಅಂತ. ಫೈನಲ್ ಆಗಿ ಡೆತ್ ಆಗಿದೆ, ದರ್ಶನ್ ಬಂದಾಗ ಆಯಿತು ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತು, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು. ದರ್ಶನ್ ಬರೋವರೆಗೂ ಬಿದ್ದಲ್ಲ, ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಕೋಪ ಬಂದಂಗೆ, ನನ್ನ ಗೆಳತಿ ಯಾರಾದರೂ ಕೆಟ್ಟ ಮೆಸೇಜ್ ಹಾಕಿದ್ರೆ ನನ್ನ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲಾಗಿ ನಾನು ಹೇಳಿಕ್ಕೆ ಒಡೆದೆ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು, ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ. ಅಲ್ಲಿದ್ದಂಥ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಮುನಿ ಮತ್ತು ಮುನಿರತ್ನ ಮತ್ತು ದರ್ಶನ್ಗೆ ಯಾಕೋಪ ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಹ್ಯಾಸ್ ಟು ಎಕ್ಸ್ಪ್ಲೇನ್. ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನಿಸಿದ್ದೇನು ಅಂತಂದರೆ, ಕುಮಾರಸ್ವಾಮಿ ಎಂ ಪಿಗೆ ನಿಂತ್ಕೊಂಡಾಗ ಅಲ್ಲ ಅದು ಹಳೆದಾಯಿತು, ಹೊಸದಾಗಿ ಹೇಳ್ತಿರೋದು. ಹೊಸದಾಗಿ ಮನೆ ಮಂಡ್ಯಕ್ಕೆ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳಿದಂತೆ. ಇನ್ಫ್ಯಾಕ್ಟ್ ಕುಸುಮಾ ವಿಚಾರದಲ್ಲೂ ಕುಸುಮಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ, ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗೇ ಹೋಗ್ತೀನಿ ಅಂತೇಳಿ ಲಾಸ್ಟ್ ಮೊಮೆಂಟಲ್ಲಿ ಕುಸುಮಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ಗೆ ಹೋಗಿ ಸ್ಟಾರ್ ಚಂದ್ರಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನು ಸಾಕಿದ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು, ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡೆದಿದ್ದಾನೆ. ಅದು ಸಿ ನಾನು ಇಲ್ಲದಂತ ಹೇಳಿದ್ರೆ ಯಾರನ್ನ ಕಿವಿ ಹೇಳಿದ್ರು, ಹಿಯರ್ ಟು ಸೇ, ಸದ್ಯನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಪಾಸಿಬಿಲಿಟಿ ಅವ್ನು ಹೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದರೆ ಮುನಿಗೆ ದುರಂಕಾರ ಜಾಸ್ತಿ, ಓಕೆ, ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಏನು ಪದಿಲ್ಲ, ಅವನು ಕಾಣಿಸೋದು ಒಂದೇ, ಅವನೊಂದು ಸ್ಟಾರು, ಅವನಿಗೆ ಅವನು ನಾಯ್ಡು ಹೊರಗಡೆಯಿಂದ ಬಂದವನೇ, ಅಲೋ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿರೋದು. ಆಮೇಲೆ ಅವನು ಅಂದ್ಕೊಂಡಿದ್ದಾನೆ ಈ ಸಿಸ್ಟಮನ್ನು ಅವ್ನು ನಡೆಸ್ಬೋದು ಅಂತ. ಪಾಸಿಬಿಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ, ಒಳಗಡೆ ಜೈಲು ಹೊಡೆ ಹೋರೆ, ಇವನ್ ವಕೀಲರ ಹತ್ರ ಮಾತಾಡಬೇಕಾದ್ರು ಕೂಡ ಈ ಥರ 10 ಕ್ಯಾಮ್ರಾ ಇಟ್ಟವ್ರೆ. ಸ್ವಂತ ವಕೀಲರ ಜೊತೆಯಲ್ಲಿ ಮಾತಾಡೋಕ್ಕೆ ಮುನಿ ಬಂದರೆ 10 ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ, ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ. ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ, ಒಂದು ಪೊಲೀಸ್ ಕಸ್ಟಡಿಲೂ ಅಷ್ಟೇ.
ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್, ಯಾಕಂದ್ರೆ ಇಷ್ಟು ದೊಡ್ಡ ಕೇಸನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್. ಮುನಿ ಇವ್ನು ಅಡ್ವೊಕೇಟ್ ಜೊತೆಲಿ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏನು ಭಯ ಯಾಕೆ ಕ್ಯಾಮ್ರಾ ಹತ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಅವ್ನು ಸತ್ಯವಂತನಾಗಿದ್ದರೆ ಪೊಲೀಸ್ ಕಸ್ಟಡಿ ನಾನು ಇದ್ದೀನಿ. ವೆನ್ ಐ ವಾಸ್ ಅರೆಸ್ಟೆಡ್ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡಿದ್ದೆ. ನಮ್ಮ ಪೊಲೀಸರು ತಿನ್ಸೋದೆಲ್ಲ ಕೊಡ್ಸ್ತಾ ಇದ್ರು, ಜೊತೆಲಿ ಕೊಂಡೋಗೋರು.